ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಇವತ್ತು MTR ಬಿಸಿಬೇಳೆಬಾತ್ ಪೌಡರಿಂದ ಬಿಸಿಬೇಳೆಬಾತ್ ಹೇಗೆ ಮಾಡೋದಂತ ನೋಡೋಣ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಲೋಟ ಅಕ್ಕಿ, ಅದರಲ್ಲಿ ಅರ್ಧ ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ. ಇದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ, ಅರ್ಧ ತೊಗರಿಬೇಳೆ. ಇದನ್ನು ತೊಳ್ಕೋಬೇಕು ಫ್ರೆಂಡ್ಸ್, ತೊಳೆದ್ಬಿಟ್ಟು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ತರಕಾರಿನ ತೊಳೆದು ಇಟ್ಕೊಂಡಿದ್ದೀನಿ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಸ್ವಲ್ಪ ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಒಂದು ಸ್ಪೂನು ಒಣ ಕಡಲೆ ಬೀಜ ತೊಗೊಂಡಿದ್ದೀನಿ, ಒಂದು 4 hours ನೆನೆಸಿಟ್ಟಿದ್ದೀನಿ ಅದನ್ನು. ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಅರಿಶಿನ, ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ MTR ಬಿಸಿಬೇಳೆಬಾತ್ ಪೌಡರ್ 2 ತೊಗೊಂಡಿದ್ದೀನಿ, 10-10 rupees. ಈಗ ಮಾಡೋ ಮೆಥೆಡ್ ನೋಡೋಣ ಫ್ರೆಂಡ್ಸ್. ಇಲ್ಲಿ ಅಕ್ಕಿ ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ, ಹಾಗೆ ತರಕಾರಿನೂ ಹಾಕ್ಕೊಳ್ಳೋಣ. ಕಡಲೆ ಬೀಜನ ತೊಳೆದ್ಬಿಟ್ಟು ಹಾಕಿ ಫ್ರೆಂಡ್ಸ್, ನೀರನ್ನು ನೆನೆಸಿರೋದು ಅದೇ ಹಾಕೋಕೆ ಹೋಗ್ಬಿಡಿ. ನೆಕ್ಸ್ಟ್ ಟೊಮೊಟೊ, ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಅರಿಶಿನ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್. ಇದಕ್ಕೆ 5 lots ನೀರು ಹಾಕ್ತಾಯಿದ್ದೀನಿ, ಆಮೇಲೆ ನಾವು ನೀರು ಹಾಕ್ಕೊಳ್ಳೋಣ, ಏಕೆಂದರೆ ನೀರು ಬೇಕಾಗುತ್ತೆ. ಬಿಸಿ ನೀರು ಹಾಕ್ಬೇಕು ಬೆಂದಾದಮೇಲೆ. ಈಗ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕುಕ್ಕರ್ ಮುಚ್ಚಿಬಿಟ್ಟು 2 whistles ಬಂದೆ ಸಾಕಿದ್ದು, ಬೆಂದ್ಬಿಡುತ್ತೆ ನೋಡಿ, ಬೆಂದಿದೆ, ಅದೇ ಗಟ್ಟಿಯಾಗಿದೆ. ನೀರು ಬೇಕಾಗುತ್ತೆ. ನಾನು ಸೈಡಲ್ಲಿ ಬೇರೆ ಪಾತ್ರೆಗೆ ಬಿಸಿನೀರು ಇಟ್ಕೊಂಡಿದ್ದೀನಿ, ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಬಿಡೋಣ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕೆ ತಳದಲ್ಲಿ ಸ್ವಲ್ಪ ಕಚ್ಕೊಂಡಿತ್ತು, ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಇಲ್ಲಿ 2 spoons ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಇದಕ್ಕೆ ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ಈಗ ಬೇಯಿಸಿ ಇಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಬಿಸಿಬೇಳೆಬಾತ್ಗೆ ಏನು ಬೇಯಿಸಿ ಇಟ್ಕೊಂಡಿದ್ದೀವೋ, ತರಕಾರಿ, ಬೇಳೆ, ಅಕ್ಕಿ ಎಲ್ಲ. ಫ್ರೆಂಡ್ಸ್, ಹಾಕ್ಬೇಕಾದ್ರೆ ಈಗ ಬಿಸಿನೀರು ಹಾಕ್ಬೇಕು, ತಣ್ಣೀರಂತೂ ಹಾಕೋಕೆ ಹೋಗ್ಬಿಡಿ, ಟೇಸ್ಟೇ ಹೋಗ್ಬಿಡುತ್ತೆ. ಬಿಸಿನೀರು ಕಾಯಿಸೋಕೆ ಇಟ್ಕೊಂಡಿದ್ದೀನಿ ನಾನು, ಬಿಸಿನೀರು ಹಾಕ್ತಾಯಿದ್ದೀನಿ ನೋಡ್ಬಿಟ್ಟು ಹಾಕ್ಕೊಳ್ಳೋಣ ಬಿಸಿನೀರು. ಸ್ವಲ್ಪ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡಿಬಿಟ್ಟು ನೋಡ್ತೀನಿ. ಫ್ರೆಂಡ್ಸ್, ಗಟ್ಟಿ ಇದೆ, ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು, ಯಾಕೆಂದರೆ ಅದು ಕುದ್ದಮೇಲೆ ಮತ್ತೆ ಗಟ್ಟಿಯಾಗ್ಬಿಡುತ್ತೆ ನೋಡಿ, ಗಟ್ಟಿ ಇದೆ ಅದು. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಪೌಡರ್ ಮಾತ್ರ ಡೈರೆಕ್ಟ್ ಹಾಕೋಕೆ ಹೋಗ್ಬಿಡಿ, ಒಂದು ಚಿಕ್ಕದು ಪಾತ್ರೆಗೆ ಹಾಕ್ಬಿಟ್ಟು ನೋಡಿ, ನಾನು ಅದೇ ಪಾತ್ರೆಗೆ ಹಾಕ್ಬಿಟ್ಟು 2 packets ಹಾಕ್ತಾಯಿದ್ದೀನಿ. ಅದಕ್ಕೇ ಉಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಬೇಕಷ್ಟು, ಹಾಕ್ಬಿಟ್ಟು ನೀರಲ್ಲಿ ಕಲಸ್ಬಿಟ್ಟು ಹಾಕ್ತಾಯಿದ್ದೀನಿ, ಯಾಕೆಂದರೆ ಡೈರೆಕ್ಟ್ನ ಪೌಡ್ರ್ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ, ಮತ್ತೆ ಮಿಕ್ಸ್ ಮಾಡ್ಕೊಂಡು ಕೂತ್ಕೋಬೇಕು ನೋಡಿ. ಈ ಥರ ಮಾಡಿ ಹಾಕೋದ್ರಿಂದ ಬೇಗನೆ ಆಗುತ್ತೆ, ಈಸಿಯಾಗಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು ಒಂದು 7-8 minutes ಅದು ಚೆನ್ನಾಗಿ ಕುದಿಲಿ, ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿರಲಿ ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ಚೆನ್ನಾಗಿ. ಇನ್ನೊಂದು 2 minutes ಇರಲಿ. ಫ್ರೆಂಡ್ಸ್, ಈಗ ಉಪ್ಪು ಟೇಸ್ಟ್ ನೋಡ್ತಾ ಇದ್ದೀನಿ ನಾನು, ಉಪ್ಪು ನೋಡ್ಕೊಳ್ಳೋಣ. ಉಪ್ಪು ಕಮ್ಮಿ ಇದೆ, ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಫ್ರೆಂಡ್ಸ್, ಕರೆಕ್ಟ್ ಅದು ಕನ್ಸಿಸ್ಟೆನ್ಸಿ ಇದೆ. ಈಗ 1 spoon ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ತುಪ್ಪ ಹಾಕೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ. ಫ್ರೆಂಡ್ಸ್, ಆಗಿದೆ ಇದು ಫ್ರೆಂಡ್ಸ್. ಈ ಕಾಂಬಿನೇಷನ್ ಇದಕ್ಕೆ ಪೊಟೊಟೊ ಚಿಪ್ಸು, ಖಾರ ಬೂಂದಿ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.